ಸ್ನೇಹಿತರೆ, M2 ಹೆಲ್ತ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಾನಿವತ್ತು ವಿಶಿಷ್ಟವಾದ ಮೆಡಿಸಿನಲ್ ಪ್ಲಾಂಟ್ ಒಂದನ್ನು ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಹೊರಟಿದ್ದೀನಿ. ಸಾಮಾನ್ಯವಾಗಿ ನಮ್ಮ ಹಿತ್ತಲಲ್ಲಿ ನಾವು ಓಡಾಡೋ ಜಾಗಗಳಲ್ಲಿ ಸಾಕಷ್ಟು ಗಿಡಗಳು, ಸಸ್ಯಗಳು ಬೆಳ್ಕೊಂಡಿರುತ್ತವೆ. ಆದರೆ ಬಹಳಷ್ಟು ಬಾರಿ ನಮಗೆ ಅವುಗಳ ಬಗ್ಗೆ ಗೊತ್ತಿರೋದಿಲ್ಲ ಮತ್ತು ಅವುಗಳ ವಿಶೇಷತೆಗಳ ಅರಿವು ನಮಗಿರೋದಿಲ್ಲ. ಇನ್ನು ನಮ್ಮ ಹೊಲ ತೋಟಗಳಲ್ಲಿ ಬೆಳೆದಿರೋ ಇಂಥ ಸಸ್ಯಗಳನ್ನು ಕಳೆಗಿಡ ಅಂದ್ಕೊಂಡು ಕಿತ್ತೆಸೆಯೋದು ಉಂಟು. ಆದರೆ ನಾವು ಇವತ್ತೇನು ಕಳೆಗಿಡ ಅಂದ್ಕೋತಿದ್ದೀವಿ, ಅದೇ ಒಂದು ಕಾಲಕ್ಕೆ ಸಂಜೀವಿನಿಯಾಗಿತ್ತು, ನಮ್ಮ ಸಾಕಷ್ಟು ರೋಗಗಳನ್ನು ಗುಣಪಡಿಸ್ತಿತ್ತು ಅನ್ನೋ ವಿಷಯದ ಅರಿವು ನಮಗಿರೋದಿಲ್ಲ ಅಷ್ಟೆ. ಸೊ ಗೆಳೆಯರೆ, ಇಲ್ಲಿ ಕೂಡ ಅಂಥದ್ದೇ ಒಂದು ಗಿಡವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದರ ಹೆಸರು ಜಲಪಿಪ್ಪಲಿ ಅಥವಾ ನೀರು ಹಿಪ್ಪಲಿ. ನಿಮಗೆ ಹಿಪ್ಪಲಿ ಗೊತ್ತಿದೆ, ಅದು ಕಾಳು ಮೆಣಸಿನ ಜಾತಿಗೆ ಸೇರಿದ ಸಾಂಬಾರ್ ಪದಾರ್ಥ ಹಾಗೂ ಮನೆ ಮದ್ದುಗಳ ಪೈಕಿ ಒಂದು. ಅದರಲ್ಲೂ ಅಪಾರವಾದ ಔಷಧೀಯ ಗುಣಗಳಿದೆ. ಆದರೆ ಇಲ್ಲಿ ನೋಡ್ತಿರೋ ಸಸ್ಯದ ಹೆಸರು ಜಲ ಹಿಪ್ಪಲಿ. ಇದಕ್ಕೂ ನಮ್ಮ ಅಡುಗೆ ಮನೆಯಲ್ಲಿರೋ ಹಿಪ್ಪಲಿಗೂ ಸಂಬಂಧ ಇಲ್ಲ. ಇನ್ನು ಈ ಜಲ ಹಿಪ್ಪಲಿಯನ್ನ ವೈಜ್ಞಾನಿಕವಾಗಿ ಲಿಪಿಯಾ ನೋಡಿ ಫ್ಲೋರಾ ಅಂತ ಕರೀತಾರೆ. ಆಫ್ರಿಕಾ ಮೂಲದ ಈ ಸಸ್ಯ ಏಷ್ಯಾ, ಆಸ್ಟ್ರೇಲಿಯಾ, ಯುರೋಪ್ ಮತ್ತು ಅಮೆರಿಕದ ಕೆಲ ಭಾಗಗಳಲ್ಲಿ ಕೂಡ ಕಾಣಸಿಗತ್ತೆ. ಇನ್ನು ನಮ್ಮ ಭಾರತದಲ್ಲಂತೂ ಸಮೃದ್ಧವಾಗಿ ಇದು ಸಿಗತ್ತೆ. ಅಸ್ಸಾಂ, ಬಿಹಾರ, ಮಧ್ಯಪ್ರದೇಶ, ಒರಿಸ್ಸಾ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ ಹಾಗೆ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಭಾಗಗಳಲ್ಲಿ ಇದು ನಮಗೆ ಸಿಗುತ್ತೆ. ಸಾಮಾನ್ಯವಾಗಿ ಹೊಲದ ಬದುಗಳಲ್ಲಿ, ನೀರು ನಿಲ್ಲುವ ಜಾಗಗಳಲ್ಲಿ, ಕೆರೆಗಳಲ್ಲಿ ಈ ಸಸ್ಯವನ್ನ ನೋಡ್ತೀವಿ. ನೆಲದಿಂದ ಸ್ವಲ್ಪ ಎತ್ತರಕ್ಕೆ ಬೆಳೆಯುವ ಈ ಸಸ್ಯ ಚಿಕ್ಕ ಗಾತ್ರದ ಹಸಿರು ಎಲೆಗಳನ್ನ ಹೊಂದಿದ್ದು ಚಿಕ್ಕ ಚಿಕ್ಕ ಹೂವುಗಳನ್ನ ಹೊಂದಿರುತ್ತೆ. ಇನ್ನು ಇದರ ವಿಶೇಷಗಳನ್ನ ಹೇಳ್ತಾ ಹೋದ್ರೆ, ಇದು ನಮ್ಮ ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲಿ ಸಾಕಷ್ಟು ಕಾಯಿಲೆಗಳನ್ನ ಗುಣಪಡಿಸೋದಕ್ಕೆ ಹಿಂದೆ ಬಳಕೆ ಮಾಡಲಾಗ್ತಿತ್ತು. ಇದರಲ್ಲಿ ಹೃದ್ರೋಗವನ್ನ ಗುಣಪಡಿಸುವ ಶಕ್ತಿ ಇದೆ, ವೀರ್ಯವರ್ಧಕ ಗುಣ ಇರೋದ್ರಿಂದ ಇದನ್ನ ಹಿಂದೆ ಪುರುಷತ್ವಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಗುಣಪಡಿಸುವುದಕ್ಕೆ ಬಳಕೆ ಮಾಡಲಾಗ್ತಿತ್ತು. ಇನ್ನು ಆಸ್ತಮ, ದೇಹದ ಮೇಲ್ಭಾಗದಲ್ಲಿ ಕಾಣಿಸಿಕೊಳ್ಳುವ ಉರಿಯೂತಗಳು, ನೋವು ನಿವಾರಣೆ, ವಸಡುಗಳಲ್ಲಿನ ಸಮಸ್ಯೆಗಳು, ರಕ್ತ ಸಂಬಂಧಿ ಸಮಸ್ಯೆಗಳ ಚಿಕಿತ್ಸೆಗೂ ಕೂಡ ಈ ಗಿಡವನ್ನ ಬಳಕೆ ಮಾಡಲಾಗ್ತಿತ್ತು. ಇದರ ಎಳೆಯ ಕಾಂಡ ಹಾಗೂ ಎಲೆಗಳಿಂದ ಮಕ್ಕಳಲ್ಲಿ ಕಂಡುಬರುವ ಅಜೀರ್ಣ, ವಾಂತಿ, ಬೇದಿ, ಶೀತ ಮುಂತಾದ ಸಮಸ್ಯೆಗಳಿಗೆ ಔಷಧ ಮಾಡಲಾಗ್ತಿತ್ತು. ಹಾಗೇನೆ ಹೆರಿಗೆ ನಂತರ ಬಾಣಂತಿಯರನ್ನ ಕಾಡುವ ಜ್ವರಕ್ಕೂ ಕೂಡ ಈ ಎಳೆಯ ಎಲೆ ಹಾಗೂ ಕಾಂಡದ ಕಷಾಯವನ್ನ ಬಳಕೆ ಮಾಡಲಾಗ್ತಿತ್ತು. ಇನ್ನು ದೇಹದ ಹೊರಭಾಗದಲ್ಲಿ ಉಂಟಾಗುವ ಗಾಯಗಳಿಗೆ, ಉರಿಯೂತಗಳಿಗೆ, ಕುರಗಳನ್ನ ಗುಣಪಡಿಸೋದಕ್ಕೆ, ಸುಟ್ಟ ಗಾಯಗಳ ಉರಿಯನ್ನ ಕಡಿಮೆ ಮಾಡೋದಕ್ಕೆ ಇದರ ಎಲೆಯ ಲೇಪನವನ್ನ ಬಳಕೆ ಮಾಡಲಾಗ್ತಿತ್ತು. ಹಾಗೇನೆ ಈ ಗಿಡದ ಎಲೆಗಳ ರಸದಿಂದ ವಸಡುಗಳಲ್ಲಿ ಉಂಟಾಗುವ ರಕ್ತಸ್ರಾವವನ್ನ ಗುಣಪಡಿಸಲಾಗ್ತಿತ್ತು. ಈ ಗಿಡದಲ್ಲಿ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ, ಆಂಟಿ ನೋಸಿಸೆಪ್ಟಿವ್, ಆಂಟಿ ಪಿರೆಕ್ಟಿಕ್, ಆಂಟಿ ಮೈಕ್ರೋಬಯಲ್ ಗುಣಗಳಿದ್ದು ಇದೊಂದು ಅತ್ಯದ್ಭುತ ಔಷಧೀಯ ಸಸ್ಯ. ಇವತ್ತಿಗೂ ಹಳ್ಳಿ ಕಡೆಗಳಲ್ಲಿ ಕೆಲವರು ಗಾಯಗಳಾದಾಗ ಅಥವಾ ತಮ್ಮ ರಾಸುಗಳಿಗೆ ಗಾಯಗಳಿಂದ ರಕ್ತಸ್ರಾವ ಉಂಟಾದಾಗ ಈ ಎಲೆಯನ್ನ ಜಜ್ಜಿ ಕಟ್ಟು ಕಟ್ಟೋದು, ರಸ ಹಿಂಡಿ ಗಾಯಗಳಿಗೆ ಪಟ್ಟು ಹಾಕೋದನ್ನ ಮಾಡ್ತಾರೆ. ಇನ್ನು ಸಾಂಪ್ರದಾಯಿಕ ಗಿಡಮೂಲಿಕೆಗಳನ್ನ ಬಳಸಿ ಔಷಧ ತಯಾರು ಮಾಡೋ ಗ್ರಾಮೀಣ ಭಾಗಗಳಲ್ಲಿನ ಆಯುರ್ವೇದ ಪಂಡಿತರು ಕೂಡ ವಿವಿಧ ಔಷಧಗಳ ತಯಾರಿಕೆಗೆ ಈ ಸಸ್ಯವನ್ನ ಬಳಸೋದುಂಟು. ಗೆಳೆಯರೆ, ಇದು ನಾವು ನಮ್ಮ ಹಿತ್ತಲಲ್ಲಿ, ಕೆರೆ ಏರಿಗಳ ಬಳಿ, ನಾವು ಓಡಾಡೋ ಜಾಗಗಳಲ್ಲಿ, ಪೊದೆಗಳಲ್ಲಿ ಸಾಮಾನ್ಯವಾಗಿ ನೋಡುವ ಜಲಹಿಪ್ಪಲಿ ಅನ್ನೋ ಗಿಡದ ದಿವ್ಯ ಔಷಧೀಯ ಗುಣಗಳ ಕುರಿತಾದ ಮಾಹಿತಿ. ಹಾ, ಅಂದ್ಹಾಗೆ ಇಲ್ಲಿ ನಿಮಗೆ ಇನ್ನೊಂದು ವಿಷಯವನ್ನ ಹೇಳಬೇಕು. ಇದು ಔಷಧೀಯ ಸಸ್ಯ ನಿಜ, ಹಾಗಂತ ಇದನ್ನ ನೀವು ಬಳಸೋದಕ್ಕೆ ಹೋಗ್ಬಿಡ್ಬೇಡಿ. ಯಾಕೆ ಅಂದ್ರೆ ಅದನ್ನ ಹೇಗೆ ಬಳಕೆ ಮಾಡಬೇಕು ಅನ್ನೋದಕ್ಕೆ ಕೂಡ ಒಂದಷ್ಟು ವಿಧಿ ವಿಧಾನಗಳಿರುತ್ತವೆ. ಹೀಗಾಗಿ ತಜ್ಞ ಆಯುರ್ವೇದ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಔಷಧವನ್ನ ನಾವೇ ಮಾಡ್ಕೊಂಡು ಬಿಡೋದು ಒಳ್ಳೇದಲ್ಲ. ಹಿಂದೆ ನಮ್ಮ ಹಿರಿಯರಿಗೆ ಒಂದಷ್ಟು ಸಸ್ಯಗಳು, ಅವುಗಳ ಬಳಕೆ ಕುರಿತಾದ ಕನಿಷ್ಠ ಜ್ಞಾನವಾದರೂ ಇರ್ತಿತ್ತು. ಹೀಗಾಗಿ ಅವರು ಇದೆಲ್ಲವನ್ನ ಬಳಸ್ತಿದ್ರು. ನಾವು ಅಂಥ ಜ್ಞಾನ ಇರುವ ತಜ್ಞರ ಸಲಹೆಯನ್ನ ಪಡೆದು ಬಳಸೋಣ. ಆದರೆ ಗಿಡಗಳನ್ನ ನಾಶ ಮಾಡೋ ಬದಲು ಅವುಗಳನ್ನ ಸಾಧ್ಯವಾದಷ್ಟು ಉಳಿಸಿ ಬೆಳೆಸೋ ಪ್ರಯತ್ನ ಮಾಡೋಣ. ಯಾಕೆ ಅಂದ್ರೆ ಮುಂದೆ ಇಂಥ ಸಸ್ಯ ಇತ್ತು ಅಂತ ನಮ್ಮ ಮಕ್ಕಳಿಗೆ ಸಸ್ಯ ಸಂಪತ್ತಿನ ಮಾಹಿತಿಯನ್ನ ಇತಿಹಾಸದ ರೂಪದಲ್ಲಿ ಹೇಳೋ ಪರಿಸ್ಥಿತಿ ಬರೋದು ಬೇಡ. ಗೆಳೆಯರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದ ಜೊತೆಗೆ ಭೇಟಿ ಮಾಡೋಣ. ಆರೋಗ್ಯಕ್ಕೆ ಸಂಬಂಧಿಸಿದ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.